ನಾನು ಈ ಹಿಂದೆಯೂ ಕೂಡ ಬಿಜೆಪಿಯವರ ಜೊತೆ ಬಾಳ್ವೆ ಮಾಡಿದ್ದೇನೆ, ಹೀಗಾಗಿ ಬಿಜೆಪಿಯವರಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ ಅಂತ ಬಿಜೆಪಿಯ ನಾಯಕರ ವಿರುದ್ಧ ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪ ಯಡಿಯೂರಪ್ಪರ ನಡುವೆ ಕೂಡ ಭಿನ್ನಮತ ಇದೆ ಅಂತ ಹೇಳಿದ್ರು. ಇನ್ನು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ, ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಅಡೆತಡೆಗಳು ಬರೋದು ಸಹಜ, ಅವೆಲ್ಲವನ್ನ ನಾವು ಬಗೆಹರಿಸುತ್ತೇವೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅವ್ರು ಕೂಡ ಬಾಳೆ ಮಾಡಿ ಅನುಭವ ಇತ್ತು ನಮಗೆ. ಅವರು ಮೆಜಾರಿಟಿ ಸರ್ಕಾರ ಇದ್ದಾಗ ಮೂರು ಮಂದಿ ಮಂತ್ರಿಗಳಾದರು, ಅವರೇನು ಮುಖ್ಯಮಂತ್ರಿ ಆದರು. ಏನು ಮಾಡಿದರು ಅವರು? ಆಪರೇಷನ್ ಕಮಲ ಮಾಡಿ ಚುನಾವಣೆ ಮಾಡಿದರು. ಅದಕ್ಕೆ ಸಿಟಿ ರವಿ ಇದ್ದಾಗ ನಾನು ಬರ್ತೇನೆ ಅಂತ ಹೇಳಿದೆ ಅವರು, ನಾವು ಕೂಡ ಮಾಡೋಣ ಪ್ರಯತ್ನ ಅಂತೇಳಿ. ನನಗೆ ಅಂಥವ್ರ ಬಗ್ಗೆ ಭಾಳ ಪ್ರೀತಿ ಮಾಡೋ. ಅದಕ್ಕೆ ಇವತ್ತು ಏನಂದ್ರೆ ಸಮ್ಮಿಶ್ರ ಸರ್ಕಾರಗಳಲ್ಲ, ಒಂದೇ ಪಕ್ಷದ ಅಧಿಕಾರ ಬಂದರು. ಇವತ್ತಿನ ನಾನು ಕಳೆದ 38 ವರ್ಷದ ರಾಜಕೀಯ ನೋಡಾಕತ್ತೀನಿ, ಅವತ್ತಿನ ಕಾಲಕ್ಕೆ ಇವತ್ತು ಭಾಳ ಅಂತರಿದೆ. ಸ್ವತಃ ಬಲದ ಮೇಲೆ ಬಂದರು ಇದು ರಾಡಿರುದ. 38 ಮಂದಿ ನಮ್ಮಲ್ಲಿ ಮಂತ್ರಿ ಆಗ್ಬೇಕಣ್ಣವರು, 78 ಮಂದಿ ಅಲ್ಲಿ ಮಂತ್ರಿ.